ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ ಮತ್ತೆ ಮುಂದುವರೆದಿರತಕ್ಕಂತಹದ್ದು. ಪಣಂಬೂರಿನ ಬೀಚ್ ಬಳಿ ಇದ್ದಂತಹ ಅನ್ಯ ಕೋಮಿನ ಯುವಕ ಯುವತಿಯನ್ನ ತಡೆದು ಹಿಂದೂ ಕಾರ್ಯಕರ್ತರು ಅವರನ್ನ ಪ್ರಶ್ನಿಸಿದ್ದಾರೆ. ಸ್ಥಳಕ್ಕೀಗಾಗಲೇ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಈ ಸಂಬಂಧಿತವಾಗಿ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆ ಸ್ಥಳೀಯ ಮುಸ್ಲಿಂ ಯುವಕ ಮತ್ತು ಬೆಂಗಳೂರು ಮೂಲದ ಯುವತಿ ಇಬ್ಬರು ಕೂಡ ಬೀಚ್ ಬಳಿ ಇದ್ರು. ಈ ಕಾರಣಕ್ಕೆ ರಾಮಸೇನೆ ಕಾರ್ಯಕರ್ತರು ಅಲ್ಲಿ ಹೋಗಿ ಅವರನ್ನ ಅಡ್ಡಗಟ್ಟಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ. ಸ್ಥಳಕ್ಕೀಗ ಪೊಲೀಸರು ಕೂಡ ಬಂದದ್ದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಅನ್ಯ ಕೋಮಿನ ಯುವಕ ಯುವತಿಯರು ಮಂಗಳೂರಿನಂತಹ ಪ್ರದೇಶದಲ್ಲಿ ಓಡಾಡಲಿಕ್ಕೆ ಅಲ್ಲಿ ಬಹಳಷ್ಟು ಸಮಸ್ಯೆಗಳು, ಅದು ಯಾರೇ ಇರಲಿ, ಫ್ರೆಂಡ್ಸ್ ಅಂತ ಹೇಳಿದ್ರು ಸರಿ, ಯಾರೇ ಆಗಲಿ, ಅಲ್ಲಿ ಅವರ ಮೇಲೆ ಹಲ್ಲೆ ಮಾಡೋದು ಅಥವಾ ಅವರನ್ನ ನಿಂದಿಸೋದು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಅಂಥದ್ದೇ ಪ್ರಕರಣ ಈಗ ವರದಿಯಾಗಿದೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ರಿಂದ. ಸುಖಪಾಲ್, ಏನಾಯ್ತು ಬೀಚ್ನಲ್ಲಿ ಯುವಕ ಯುವತಿ ಇದ್ದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಹೋದ್ರು, ಹಿಂದೂ ಕಾರ್ಯಕರ್ತರು ಹೋಗಿ ಅವ್ರನ್ನೇನಾದ್ರೂ ಹಲ್ಲೆ ಮಾಡಿದ್ರ ಅಥವಾ ಏನಾಯ್ತು? ಹಾ ದಿವಿ, ಅವ್ರನ್ನ ತಡೆಯುವಂತ ಕೆಲಸ ಆಗಿದೆ. ಬಂಟ್ವಾಳ ಮೂಲದ ಮುಸ್ಲಿಂ ಯುವಕ ಮತ್ತೆ ಬೆಂಗಳೂರಿನ ಹಿಂದೂ ಯುವತಿ ಮಂಗಳೂರಿನ ಪಣಂಬೂರು ಬೀಚ್ಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವ್ರು ಓಡಾಟಗಳನ್ನ ಮಾಡ್ತಾ ಇದ್ರು. ಓಡಾಟ ಮಾಡಿದ್ದನ್ನ ಗಮನಿಸಿರುವಂತ ಈ ಒಂದು ರಾಮಸೇನೆ ಕರ್ನಾಟಕ ಅನ್ನುವಂತ ಒಂದು ಸಂಘಟನೆ, ಮಂಗಳೂರಿನ ಪ್ರಸಾದ್ ಅಂತ ಅವರ ನೇತೃತ್ವದ ಒಂದು ತಂಡ, ಈ ಒಂದು ತಂಡದ ಹುಡುಗರು ಬಂದು ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಆ ಬಳಿಕ ಸ್ಥಳೀಯವಾಗಿದ್ದಂತ ಪೊಲೀಸರು ಅವ್ರನ್ನ ಆ ವಶಕ್ಕೆ ಪಡ್ಕೊಂಡಿರುವಂತದ್ದು. ಇವ್ರನ್ನ ವಿಚಾರಣೆ ಮಾಡುವ ನೆಪದಲ್ಲಿ ಬಹಳಷ್ಟು ವಿಚಾರಣೆಗಳನ್ನ ಮಾಡಿದ್ದಾರೆ. ಯುವತಿಯ ವಿಡಿಯೋ ಮಾಡುವುದಾಗ್ಲಿ ಅಥವಾ ಹಲ್ಲೆಗೆ ಯತ್ನಿಸುವಂತದ್ದು ಯುವಕನಿಗೆ ಇದೆಲ್ಲ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪೊಲೀಸರು ಇವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಂಗಳೂರಿನ ಪಣಂಬೂರು ಬೀಚ್ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಪಣಂಬೂರು ಬೀಚ್ ನಲ್ಲಿ ಇದು ಹೊಸ್ತೇನಲ್ಲ, ಸಾಕಷ್ಟು ಬಾರಿ ಈ ರೀತಿಯಾದಂತ ಘಟನೆಗಳು, ಅನ್ಯ ಕೋಮಿನ ಯುವಕ ಹಿಂದೂ ಯುವತಿಯನ್ನ ಕರ್ಕೊಂಡು ಬಂದು ಈ ರೀತಿ ಆಗಿರುವಂತದ್ದು ಹಲವು ಬಾರಿ ನಡೆದಿದೆ. ಈಗ ಮುಂದುವರೆದ ಭಾಗವಾಗಿ ಇವತ್ತು ಈ ರೀತಿಯಾಗಿ ಹಲ್ಲೆಗೆ ಯತ್ನ ಆಗಿರುವಂತದ್ದು. ಶ್ರೀ ರಾಮಸೇನೆ ಕರ್ನಾಟಕದ 3 ಮಂದಿ ಕಾರ್ಯಕರ್ತರನ್ನು ಸಹ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಯುವತಿ ಏನಿದ್ದಾರೆ, ಆಕೆ ಚಿಕ್ಕಮಂಗ್ಳೂರಿನ ಮೂಲದವಳು, ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋಳು. ಅವಳು ಫೇಸ್ಬುಕ್ ಆಗಿ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿತ್ತು ಬಂಟ್ವಾಳದ ಮುಸ್ಲಿಂ ಯುವಕನ ಜೊತೆ. ಹಾಗಾಗಿ ಆತನ ಕರೆಯ ಮೇರೆಗೆ ಮಂಗಳೂರಿಗೆ ಬಂದಿದ್ರು, ಮಂಗಳೂರಿನಲ್ಲಿ ಹಲವು ಕಡೆ ಸುತ್ತಾಡಿ ಬೀಚ್ಗೆ ಬಂದಿದ್ರು ಅನ್ನುವಂತ ಮಾಹಿತಿ ಈಗ ಪೊಲೀಸರಿಂದ ಸಿಕ್ಕಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮ ಮಾಹಿತಿಗೆ. ಮಂಗಳೂರಿನಲ್ಲಿ ಇದೀಗ ಅನೈತಿಕ ಪೊಲೀಸ್ ಗಿರಿ ಪಣಂಬೂರು ಬೀಚ್ ಬಳಿ ಬಂಟ್ವಾಳ ಮೂಲದ ಮುಸ್ಲಿಂ ಯುವಕ ಬೆಂಗಳೂರು ಮೂಲದ ಯುವತಿಯನ್ನ ಕರೆದುಕೊಂಡು ಬೀಚ್ ಬಳಿ ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಅವರನ್ನ ಪ್ರಶ್ನಿಸಿದ್ದಾರೆ, ಯಾಕೆ ಈ ಹುಡುಗಿ, ಹೇಗೆ ಪರಿಚಯ, ಯಾಕೆ ಕರ್ಕೊಂಬಂದಿದ್ಯಾ ಇಲ್ಲಿ ಅನ್ನುವಂತಹ ವಿಷಯಗಳು, ಜೊತೆಗೆ ವಿಡಿಯೋವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ಯುವಕ ಯುವತಿ ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದವೂ ಕೂಡ ಏರ್ಪಟ್ಟಿದೆ. ಸ್ಥಳಕ್ಕೀಗ ಪೊಲೀಸರು ಕೂಡ ಬಂದಿದ್ದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಅವರಿಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ್ರು. ಸೊ ಆ ಪರಿಚಯದ ಹಿನ್ನೆಲೆಯಲ್ಲಿ ಆಕೆಯನ್ನ ಬೀಚ್ಗೆ ಕರೆತಂದಿದ್ದಾನೆ ಆ ಯುವಕ ಅನ್ನುವಂತಹ ಸದ್ಯದ ಮಾಹಿತಿ ಗೊತ್ತಾಗಿದೆ.